ಸ್ನೇಹಿತರೆ, ಕರ್ನಾಟಕ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು, ಯಾಕಂತೇಳಿ ನೀವು ನಮಗೆ ಎನ್ಕ್ರೀಸ್ ಮಾಡಿದಂಗೆ ಆಗುತ್ತೆ. ಹಾಗೆ ನಾವು ಇದೇ ರೀತಿಯಾಗಿ ಜಾಬ್ಸ್ಗಳನ್ನ ಅಪ್ಡೇಟ್ ಕೊಡ್ತಾ ಇರ್ತೀವಿ. ನೋಡಿ, ಇದು ಗೃಹರಕ್ಷಕ ಹಾಗೂ ಪೌರರಕ್ಷಣಾ ಇಲಾಖೆಯಲ್ಲಿ ಬೆಂಗಳೂರು ಅಲ್ಲಿ ನಡೀತಿರ್ತಕ್ಕಂಥ ನೇಮಕಾತಿ. ಹುದ್ದೆ ಹೆಸರು ಬಂದುಬಿಟ್ಟು ಸೈನಿಕ ಅಂತ. ಇಲ್ಲಿ ಪುರುಷ ಹಾಗೂ ಮಹಿಳೆ ಇಬ್ಬರನ್ನು ನೇಮಕ ಮಾಡಿಕೊಳ್ಳುತ್ತಿದ್ದಾರೆ. ಒಟ್ಟು ಹುದ್ದೆಗಳು 18 ಆಗಿದ್ದು ಪುರುಷರಿಗೆ 13, ಮಹಿಳೆಯರಿಗೆ 8 ಹುದ್ದೆಗಳು ಖಾಲಿಯಾಗಿವೆ. ಬೇಕಿರ್ತಕ್ಕಂಥ ವಿದ್ಯಾರ್ಹತೆ ಬರೀ SSLC ಪಾಸ್ ಆಗಿದ್ದರೆ ಸಾಕು. ವಯೋಮಿತಿ ಅಂದರೆ ನಿಮ್ಮ ಏಜ್ ಲಿಮಿಟ್ ಜನರಲ್ ಅವರಿಗೆ. ಸಾಮಾನ್ಯ ವರ್ಗದವರಿಗೆ 21-26 ವರ್ಷ. ಹಾಗೆ ಇನ್ನುಳಿದ ವರ್ಗಗಳು SC ST ಕ್ಯಾಟಗರಿ 1, 2A, 2B, 3A, 3B ಅವರಿಗೆ 21-28 ವರ್ಷ. ಮತ್ತು OBC SC ST ಅವರಿಗೆ ಮೀಸಲಾತಿಗೆ ಅನುಗುಣವಾಗಿ ಅದನ್ನು ಅವರಿಗೆ ನೀಡಲಾಗುತ್ತದೆ. ಅಂದರೆ OBCಗೆ 3 ವರ್ಷ, SC ST ಅವರಿಗೆ 5 ವರ್ಷ ಎಕ್ಸ್ಟ್ರಾ ನೀಡಲಾಗುತ್ತದೆ. ಅರ್ಜಿಯ ಶುಲ್ಕ ಬಂದುಬಿಟ್ಟು ಈ ರೀತಿಯಾಗಿದೆ. ಸಾಮಾನ್ಯ ವರ್ಗ 2A 2B 3A 3B ಅವರಿಗೆ 250, SC ST C1 ಅಭ್ಯರ್ಥಿಗಳಿಗೆ 100. ಆಯ್ಕೆ ಪ್ರಕ್ರಿಯೆ ಈ ರೀತಿಯಾಗಿದೆ. ದೇಹದ ಆರ್ಡ್ರತೆ ಫಿಸಿಕಲ್ ಮತ್ತು ಮೆಡಿಕಲ್ಲು, ದೈಹಿಕ ಪರೀಕ್ಷೆ ನಡೆಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಲಿಖಿತ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಲಾಗುವುದು. ಅಂದರೆ ಫಸ್ಟ್ ನಿಮಗೆ ಫಿಸಿಕಲ್ಲು, ಆಮೇಲೆ ಮೆಡಿಕಲ್ಲು, ಅದಾದಮೇಲೆ ರಿಟರ್ನ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂನ ಕನೆಕ್ಟ್ ಮಾಡ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದೆ. ಅದಕ್ಕೆ ವೆಬ್ಸೈಟ್ ಈ ರೀತಿಯಾಗಿದೆ, www.ksp.gov.in. ಇದಕ್ಕೆ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು. ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 28-1-2019, ಕೊನೆಯ ದಿನಾಂಕ 15-2-2019. ನೋಡಿ, ಇನ್ನೊಂದು ಸಾರಿ ವೆಬ್ಸೈಟ್ ಅಡ್ರೆಸ್ಸನ್ನು ನೋಡ್ಕೊಳ್ಳಿ. ಇಲ್ಲಿ ವೆಬ್ಸೈಟ್ ಬಂದುಬಿಟ್ಟು www.ksp.gov.in. ಹಾಗೆ ಅಡ್ವರ್ಟೈಸ್ಮೆಂಟು ನೋಟಿಫಿಕೇಷನ್ನು ಇಲ್ಲ ಅಂತಂದರೆ ಈ ವೆಬ್ಸೈಟ್ ಅಡ್ರೆಸ್ಸನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ತಾವು ಇದನ್ನು ಅಪ್ಲೈ ಮಾಡಿಬಿಟ್ಟು ಉಪಯೋಗ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆಗೆ ಇದನ್ನು ಶೇರ್ ಮಾಡ್ತಾಯಿರಿ.